ಫ್ರೆಂಡ್ಸ್, ನಮ್ಮಲ್ಲೆಲ್ಲ ಮಾವಿನ ಮಿಡಿಯ ಸೀಸನ್ ಆಯ್ತಾ, ಮರದಲ್ಲಿ ಫುಲ್ ಮಾವಿನ ಮಿಡಿ ಬಿಟ್ಟಿದೆ. ಹಾಗೆ ಅದನ್ನೊಂದು ಕೊಯ್ದು ಉಪ್ಪಿನಕಾಯಿ ಹಾಕಿದ್ರೆ ಹಾಗೆ ಎಲ್ಲ ಕಡೆ ಕೂಡ ಮಾವಿನ ಮಿಡಿ ಆಗ್ತಾ ಉಂಟು. ಹಾಗೆ ಸುಧಾಕರ್ ಅಂತ ಹೇಳಿಕೊಂಡು ಮಾವಿನ ಮಿಡಿ ಕೊಯ್ಲಿಕ್ಕೆ ಎಕ್ಸ್ಪರ್ಟ್ ಅವರು, ಹಾಗೆ ಅವರು ಕೂಡ ಬಂದಿದ್ದಾರೆ. ಮಾವಿನ ಮಿಡಿ ಕೊಯ್ತಾರೆ ಅವರು. ನಮಗೆಲ್ಲ ಅಷ್ಟು ಅಭ್ಯಾಸ ಇರೋದಿಲ್ಲ, ಅಭ್ಯಾಸ ಇರೋರು ಬಂದರೆ ಸುಲಭದಲ್ಲಿ ಬೇಗ ಬೇಗ ಕೊಯ್ತಾರೆ. ಹಾಗೆ ಅವರಿದ್ದಾರೆ, ಇನ್ನೀಗ ಹತ್ತಿ ಕೊಯ್ಲಿಕ್ಕೆ ಶುರು ಮಾಡ್ತಾರಂತೆ. ಅದನ್ನು ಪೆಟ್ಟಲ್ಲಾಗಬಾರ್ದು, ಹಾಗೆ ಅದನ್ನು ಮೆಲ್ಲಾಗಿ ಇಳಿಸಬೇಕು. ಹಾಗೆ ಹಗ್ಗ ಗೋಣಿಯೆಲ್ಲ ತಗೊಂಡಿದ್ದಾರೆ, ಮರದಲ್ಲಿ ಕಟ್ಟಿ ಗೋಣಿಯಲ್ಲಿ ತುಂಬಿಸಿ ಮತ್ತೆ ಇಳಿಸೋದು. ಮಾವಿನ ಮಿಡಿ ಕೂಡ ತುಂಬ ದೊಡ್ಡಾಗಬಾರ್ದು, ಅದು ಆ ಸೈಜ್ ಇರುವಾಗಲೇ ಕೊಯ್ದುಕೊಳ್ಬೇಕು. ಈ ಗೋಣಿಯನ್ನು ಅವರು ಮತ್ತೆ ತಗೊಳ್ತೇನೆ ಅಂತ ಹೇಳಿದರು. ಹಗ್ಗವನ್ನು ಸೊಂಟಕ್ಕೆ ಕಟ್ಟಿ ಸೀದಾ ಹತ್ತುತ್ತಾ ಇದ್ದಾರೆ. ನಾನು ಹತ್ತಡ್ಸ ಹಿಡ್ಕೊಂಬೋದೊಳಗೆ ಹಿಡ್ಕೊಂಬೋದು. ದೊಡ್ಡ ಮರ ನೋಡಿ, ಹಾಗೆ ಹತ್ತಲಿಕ್ಕೆ ಕಷ್ಟ, ಕೈಗೆ ಸಿಗುವುದಿಲ್ಲ. ಹಾಗೆ ಉಡುಪೆ ನೋಡಿ, ಮಿಡಿ ಯಾವತ್ತು ಈ ರೀತಿಯಾಗಿರಬೇಕು ನೋಡಿ. ಚಿಕ್ಕ ಚಿಕ್ಕ ಸೈಜು, ಇದು ಸ್ವಲ್ಪ ದೊಡ್ಡಾಯಿತು, ಇಷ್ಟು ಆಗಬಾರ್ದು. ಈ ರೀತಿಯಾಗಿದ್ದರೆ ಒಳ್ಳೆ ಸೈಜಿನ ಮಿಡಿ, ಒಳ್ಳೆ ಸೊನೆ ಕೂಡ ಇರ್ತದೆ ಇದರಲ್ಲಿ. ತೊಟ್ಟು ತುಂಡು ಮಾಡುವಾಗ ಸೊನೆ ಸಿಗ್ತದೆ ನೋಡಿ, ತೋರಿಸ್ತೇನೆ ಈಗ ನೋಡಿ. ಸೊನೆ ನೋಡಿ ನೋಡಿ, ಹೊರಟಲ್ಲಿ ಎಂತ ಆಗಲಿಲ್ಲ, ಈ ರೀತಿಯಾಗಿ ಬೇಕು ನೋಡಿ. ಮಿಡಿಯೆಲ್ಲ ಕೊಯ್ದು ಕೊಯ್ದು ಅಲ್ಲಿ ಹಗ್ಗ ಮತ್ತು ಗೋಣಿ ತಗೊಂಡೋಗಿದಾರಲ್ಲ, ಆ ಗೋಣಿಯಲ್ಲಿ ತುಂಬಿಸ್ತಾರೆ ನೋಡಿ. ಗೊಂಚಲು ಗೊಂಚಲು ಕೊಯ್ದೇ ತುಂಬಿಸೋದಾಯ್ತು, ಒಂದೊಂದೇ ತುಂಡು ಮಾಡಿ ತುಂಬಿಸೋದಲ್ಲ. ಅದರ ಸೊನೆ ಎಲ್ಲ ಅದರಲ್ಲಿ ಉಳಿಬೇಕು, ಮಿಡಿಯಲ್ಲಿ ಗಾಯ ಆಗಬಾರ್ದು. ಹಾಗೆಲ್ಲ ಉಂಟದಕ್ಕೆ ಮಿಡಿ ಕೊಯ್ಯುವ ಗೌಜಿಗೆ ಒಂದು ಬಿದ್ದ ಮಿಡಿಯನ್ನೆಲ್ಲ ಕೊರೆದು ಉಪ್ಪು ಹಾಕಿ ತಿನ್ನೋದು ಎಲ್ಲರೂ ಸೇರಿ. ಒಳ್ಳೆ ಉಳಿಯೇ ಗಮ್ಮತ್ತಾಗ್ತದೆ. ಅದು ಅತ್ತೆಗೆ ಫೋನ್ ಮಾಡು, ಕಚ್ಚಿ ತಿನ್ನಪ್ಪ, ಅದು ಕಚ್ಚಿ ತಿನ್ನಗದ್ದು ಅಲ್ಲದ ಅತ್ತಿಗೆ ಅಲ್ಲದ ಮಾಯನ ಮಾಯನ ಒಂದು ಗೋಣಿ ಫುಲ್ ಆಯ್ತು. ಹಾಗೆ ಅದನ್ನು ಇಳಿಸ್ತಾ ಇದ್ದಾರೆ, ಹಗ್ಗ ಕಟ್ಟಿದಲ್ಲ ಹಾಗೆ ಎಲ್ಲ ಇಳಿಸೋದು. ಫ್ರೆಂಡ್ಸ್, ಈಗ ಮನೆಯವರೆಲ್ಲರೂ ಸೇರಿಕೊಂಡು ಮಾವಿನ ಮಿಡಿಯನ್ನು ಮುರಿತಾ ಇದ್ದೇವೆ. ಮುರಿದು ಮುರಿದು ಒಂದು ಪಾತ್ರೆಗೆ ಹಾಕಿಕೊಳ್ಳುವಂಥದ್ದು. ಒಂದು ಲೇಯರ್ನಷ್ಟು ಮಾವಿನ ಮಿಡಿಯನ್ನು ಹಾಕೋದು, ಮತ್ತು ಸ್ವಲ್ಪ ಉಪ್ಪು ಹಾಕೋದು, ಮತ್ತು ಪುನಃ ಮಿಡಿ ಹಾಕಿ ಹಾಗೆ ಲೇಯರ್ ಲೇಯರಾಗಿ ಹಾಕಿಕೊಂಡು ಹೋಗುವಂಥದ್ದು. ಈಗೆಲ್ಲ ಇಂತಹ ಬರಣಿಯ ಅಥವಾ ಈ ರೀತಿಯ ಪ್ಲಾಸ್ಟಿಕ್ ಪಾತ್ರೆಗಳುಂಟಲ್ಲ, ಇಂಥದ್ರಲ್ಲಿ ಹಾಕುವಂಥದ್ದು. ಮೊದಲೆಲ್ಲ ಆದರೆ ಈ ರೀತಿಯ ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತಿದ್ರಂತೆ, ಈಗ ಅದರಲ್ಲೆಲ್ಲ ಹಾಕಲಿಕ್ಕೆ ಧೈರ್ಯ ಬರೋದಿಲ್ಲ. ಹಳೆ ಇತ್ತು ಅಂತೇಳಿ ಇಟ್ಟಿಟ್ಟು ಸೈಡಲ್ಲಿ ಇಟ್ಟಿತ್ತು, ಜಾಗ್ರತೆ ಮಾಡಿದಷ್ಟು ಸಾಕಾಗೋದಿಲ್ಲ. ಹಾಗಾಗಿ ಇಂತಹ ಪಾತ್ರೆಗಳಾದರೆ ಗಟ್ಟಿಯಾಗಿ ಏರ್ ಟೈಟ್ ಆಗಿ ನಿಲ್ತದೆ ಅಂತೇಳಿ ಈಗಿರುವಂಥದ್ದನ್ನೇ ಉಪಯೋಗಿಸುವಂಥದ್ದು. ಮಾವಿನ ಮಿಡಿಯನ್ನೆಲ್ಲ ಒಂದು ಬಟ್ಟೆಯಲ್ಲಿ ಸರಿಯಾಗಿ ಒರೆಸಿ ಅದರ ತೊಟ್ಟನುಂಟಲ್ಲ ಪಾತ್ರೆಯೊಳಗಿಟ್ಟೆ ಈ ರೀತಿಯಾಗಿ ಮುರಿಯುವಂಥದ್ದು. ಯಾಕೆಂತ ಹೇಳಿದರೆ ಸೊನ್ನೆ ಕೂಡ ಇದರೊಳಗೆ ಇರಲಿ ಅಂತ ಹೇಳುವಂಥ ವಿಷಯದಲ್ಲಿ ಒಳ್ಳೆ ಪರಿಮಳ ಕೂಡ ಉಳಿತದೆ, ಮಿಡಿ ಕೂಡ ಹಾಳಾಗದೆ ಉಳಿತದೆ. ಸ್ವಲ್ಪ ತೊಟ್ಟು ಬಿಟ್ಟರೆ ಕೂಡ ಒಳ್ಳೆಯದೆ. ಈ ರೀತಿಯಾಗಿ ಒಂದಿಷ್ಟು ಶುದ್ಧ ಗ್ಲೌಸ್ ಹಾಕುದು, ಅದರ ಸೊನ್ನೆ ಕೈಗೆ ತಾಗಬಾರ್ದು ಅಂತ ಹೇಳಿ. ಅದು ಕೈಗೆ ತಾಗಿದ್ರೆ ಕೆಲವು ಜನರಿಗೆ ಹುಣ್ಣಾಗ್ತದೆ ಮತ್ತೆ ಅಲರ್ಜಿ ಆಗ್ತದೆ. ನೋಡಿ, ಈಗ ಒಂದು ಲೇಯರ್ ಆಯಿತು ಮಾವಿನ ಮಿಡಿ, ಒಂದು ಲೇಯರ್ನ ಸುತ್ತು ಹಾಕಿ ಬಳ್ತಾ ಇದ್ದೀನಿ. ಈ ಮಿಡಿ ಉಪ್ಪಿನಕಾಯಿಗಾಗುವಾಗ ಉಪ್ಪು ಹೆಚ್ಚು ಅಂತೇಳಿ ಆಗೋದಿಲ್ಲ, ಎಲ್ಲಿಯಾದರೂ ಜಾಸ್ತಿ ಆಯಿತು ಅಂತೇಳಿ ಆದರೆ ಕಲ್ಲಾಗಿಯೇ ಉಳಿತದೆ ಅಡಿಯಲ್ಲಿ. ಇದಕ್ಕೊಂದು 3 kg ಉಪ್ಪು ಬೇಕಾದಿತ್ತು ಇದರಲ್ಲಿ ಫುಲ್ ಹಾಕುವಾಗ. ಉಪ್ಪು ಹಾಕಿ ಅಡಿಯಲ್ಲಿ ಸ್ವಲ್ಪ ಉಪ್ಪು ಉಳಿಬೇಕು, ಒಂದು 10-15 ದಿವಸ ಕಳೆದ ಮೇಲೆ ಕೂಡ ಉಪ್ಪು ಅಡಿಯಲ್ಲಿ ಉಳಿಬೇಕಂತ. ಇಲ್ಲದಿದ್ದರೆ ಸ್ವಲ್ಪ ಬೇರೆ ರೀತಿಯ ಒಂದು ಸ್ಮೆಲ್ ಬರ್ತದೆ ಹಸಿಯಾಗಿರುವಂಥದ್ದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಮಗೆ 3 ಕ್ಯಾನ್ನಷ್ಟು ಮಿಡಿ ಆಯಿತು ನೋಡಿ. ಈಗ ಹಾಕಿ ಉಪ್ಪೊಂದು ಮೇಲಿನಿಂದ ಹಾಕಬೇಕಷ್ಟೇ.
ಉಪ್ಪಾಕ್ತಾ ನೋಡಿ ಈ ರೀತಿಯಾಗಿ ಉಪ್ಪಾಕಬೇಕು ಮೇಲಿನಿಂದ ಫುಲ್ಲು ಮೇಲಿನಿಂದ ನಿಲ್ಲುವ ರೀತಿಯಲ್ಲಿ ಉಪ್ಪಾಕಬೇಕು ಸರಿಯಾಗಿ ಮಿಡಿ ಹಾಕುವಾಗ ಮುಖ್ಯವಾಗಿ ಗಮನಿಸಬೇಕಾದ ಇನ್ನೊಂದು ಎಂತ ಅಂತ ಹೇಳಿದರೆ ಈ ಒಡೆದಂತಹ ಮಿಡಿ ಇರ್ತದೆ ಬಿದ್ದು ಪೆಟ್ಟಾಗಿರುವಂಥದ್ದು ಅದೇ ರೀತಿಯಲ್ಲಿ ಒಂದು ಸೈಡಿನಲ್ಲಿ ಸ್ವಲ್ಪ ಕಲೆ ಇರುವಂಥದ್ದು ಗಾಯ ಆಗಿರುವಂಥದ್ದು ಹಾಗಿರುವಂಥದ್ದನ್ನೆಲ್ಲ ಹಾಕಬಾರ್ದು ಯಾಕೆಂತ ಹೇಳಿದರೆ ಒಟ್ಟಿಗಿರುವಂಥ ಮಿಡಿ ಕೂಡ ಹಾಳಾಗುವಂಥ ಚಾನ್ಸಸ್ ಇರ್ತದೆ ಇದನ್ನು ಹಾಕಿದರೆ ನಮಗೆ ಮತ್ತೆ ಇದು ಒಂದು ವಾರದಷ್ಟು ಒಂದು ವಾರ 15 ದಿನದಷ್ಟು ಇದು ಉಪ್ಪಿನಲ್ಲೇ ಇರಬೇಕು ಈ ಮಿಡಿ ಸರಿಯಾಗಿ ಚಿರಿಟಿಕೊಳ್ಬೇಕು ನಾಳೆಯಿಂದ ಅಂದರೆ ಒಂದು ದಿವಸ ಆದ ಮೇಲೆ ಸರಿಯಾಗಿ ಕುಲುಕಿಸಿಕೊಳ್ಳುವಂಥದ್ದು ಎಲ್ಲ ಕೂಡ ಒಂದೇ ರೀತಿಯಾಗಿ ಸೆಟ್ ಆಗಬೇಕು ಹೊಸಾಗಿ ಒಳ್ಳೆ ಟೈಟಾಗಿ ಚಿಲಾಕಿಟ್ಟರೆ ಇದರಲ್ಲಿ ಕೊಯ್ಯುವಾಗ ಬಿದ್ದು ಪೆಟ್ಟಾಗಿರುವಂಥ ಮಿಡಿ ಎಲ್ಲ ಉಂಟಲ್ಲ ಬಿದ್ದಿರುವಂಥದ್ದನ್ನೆಲ್ಲ ಬೇರೆ ಹೆಕ್ಕಿಟ್ಟಿದ್ದೇವೆ ಅದರಲ್ಲಿ ಪೆಟ್ಟಾಗಿರುವಂಥದ್ದನ್ನೆಲ್ಲ ಕೊರ್ದು ಹಾಕಿ ಆವಾಗಲೇ ಉಪ್ಪಿನಕಾಯಿ ಮಾಡಿ ಊಟ ಮಾಡಿಕೊಳ್ಬೋದು ಮಾವಿನ ಮಿಡಿ ಉಪ್ಪಿನಲ್ಲಿ ಹಾಕಿ ಒಂದು ಒಂದು ವಾರ ಹಾಕಿಕೊಂಡು ಬಂತು ಎಡೆಯಲ್ಲಿ ಕೈ ಹಾಕಿ ಮಗಚಿಕೊಂಡಿದ್ದೆ ಮಾವಿನ ಮಿಡಿ ಚಿರುಟುತ್ತಾ ಉಂಟು ಅದು ಚಿಟ್ಟುವಷ್ಟು ಚಿಟ್ಟಬೇಕು ಅಷ್ಟೊತ್ತಿಗೆ ಆಗುವಾಗ ಉಂಟಲ್ಲ ನಾವು ಅದಕ್ಕೆ ಬೇಕಾದಂಥ ಸಾಸಿವೆ ಮೆಣಸು ಇರೋದನ್ನೆಲ್ಲ ರೆಡಿ ಮಾಡಿಕೊಳ್ಳುವಂಥದ್ದು ನಾವು ಪೇಟೆಯಿಂದ ಸಾಸಿವೆ ತಗೊಂಡು ಬಂದಿದ್ದೇವೆ ಇದನ್ನು ಚೆನ್ನಾಗಿ ತೊಳಿಬೇಕು ಒಂದು ಎರಡು ಸಲ ಹಾಗೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ ಅದು ಚಿಕ್ಕ ಸಾಸಿವೆ ನೋಡಿ ಉಪ್ಪಿನಕಾಯಿಗೆ ಆಗುವಾಗ ಸಾಸಿವೆ ಎಲ್ಲ ಎರಡು ರೀತಿ ಬರ್ತದಲ್ಲ ಅದರಲ್ಲಿ ಚಿಕ್ಕ ಸೈಜಿನದನ್ನು ತಗೊಂಡ್ರೆ ಒಳ್ಳೇದು ಒಳ್ಳೆ ಪರಿಮಳ ಇರ್ತದೆ ಸಾಸಿವೆ ತೊಳಿಲಿಕ್ಕೆ ಅದರದ್ದೇ ಒಂದು ಕ್ರಮ ಉಂಟು ಹಾಗೆ ಅಮ್ಮ ಇದ್ದಾರೆ ಒಟ್ಟಿಗೆ ಈ ಸಾಸಿವೆಯಲ್ಲಿದ್ದ ಕಲ್ಲು ಮಣ್ಣು ಮತ್ತು ಕಸ ಎಲ್ಲ ಇರ್ತದೆ ಅದೆಲ್ಲ ಹೋಗಲಿಕ್ಕೆ ಬೇಕಾಗಿ ತೊಳೆದು ಕ್ಲೀನ್ ಮಾಡೋದು ಹೀಗೆ ಕಲ್ಲು ಹೋಗಲಿಕ್ಕೆ ಬೇಕಾಗಿ ಹೀಗೆ ಮಾಡಿ ಇದನ್ನು ತೆಗೆಯುವಂಥದ್ದು ಮೇಲೆಯಿಂದ ಮಾತ್ರ ತೆಗೆದುಕೊಳ್ಳೋದು ಈ ಸಾಸಿವೆ ಮೆಣಸು ಈಗಿರೋದನ್ನು ತೊಳೆಯುವುದಲ್ಲ ಬೆಳಿಗ್ಗಿನ ಹೊತ್ತಿನಲ್ಲಿ ಮಾಡಿದ್ರೆ ಉಂಟಲ್ಲ ಒಳ್ಳೆಯದು ಇಡೀ ದಿವಸ ಬಿಸಿಲು ಸಿಗ್ತದೆ ಒಣಗಬೇಕಲ್ಲ ಸಾಸಿವೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹರಡಿಕೊಳ್ತಾ ಇದ್ದೇನೆ ಒಣಗಿಸ್ಲಿಕ್ಕೆ ಇರೋದು ಸಾಸಿವೆ ಒಂದು ಎರಡು ಮೂರು ದಿವಸ ಆದರೂ ಸರಿಯಾಗಿ ಒಣಗಬೇಕಾಗ್ತದೆ ಬಿಸಿಲಲ್ಲಿ ಸಾಸಿವೆ ಒಟ್ಟಿಗೆ ಮೆಣಸನ್ನು ಕೂಡ ತೊಳೆದು ಒಣಗಿಸ್ಲಿಕ್ಕುಂಟು ಇದು ಊರ ಮೆಣಸು ನೋಡಿ ಮೆಣಸಿನ ತೊಟ್ಟನ್ನೆಲ್ಲ ಈಗಲೇ ತೆಗಿಬಾರ್ದು ಯಾಕೆಂತ ಹೇಳಿದರೆ ತೊಳೆಯುವಾಗ ನೀರೆಲ್ಲ ಅದರೊಳಗೆ ಹೋದಿತ್ತು ಬೀಜ ಎಲ್ಲ ಹೊರಗೆ ಬಂದಿತ್ತು ಎರಡು ಕೂಡ ಒಣಗ್ಲಿಕ್ಕೆ ಹಾಕಿ ಆಯಿತು ಇದು ಸರಿಯಾಗಿ ಒಂದು ಎರಡು ಮೂರು ದಿವಸ ಬಿಸಿಲಿನಲ್ಲಿ ಒಣಗಬೇಕು ಫ್ರೆಂಡ್ಸ್ ಮಿಡಿಯನ್ನು ಉಪ್ಪಿನಲ್ಲಿ ಹಾಕಿದ ಮೇಲೆ ಉಂಟಲ್ಲ ಸರಿಯಾಗಿ ಒಂದು ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಉಂಟಲ್ಲ ಇದನ್ನು ಸರಿಯಾಗಿ ಮಗಚಿಕೊಳ್ಬೇಕು ಸರಿಯಾಗಿ ಉಪ್ಪಿನಲ್ಲಿ ಹಾಕಿದ ಮೇಲೆ ಮೂರನೇ ದಿವಸಕ್ಕೆ ಇದು ಉಪ್ಪು ಎಲ್ಲ ಕರಗಿ ಸರಿಯಾಗಿ ನೀರೆಲ್ಲ ಬಿಡ್ತದೆ ಆಯಿತಾ ಅದನ್ನು ಮಗಚಿಕೊಳ್ಬೇಕಾಗ್ತದೆ ಸರಿಯಾಗಿ ಇಲ್ಲ ಇದ್ರಂಟಲ್ಲ ಮೇಲಿನಿಂದ ಮಿಡಿ ಕಪ್ಪಾಗುವಂಥದ್ದು ಸ್ವಲ್ಪ ಕೊಳ್ತ ರೀತಿಯಲ್ಲಿ ಆಗುವಂಥದ್ದೆಲ್ಲ ಆಗ್ತದೆ ಆಗಿರೋದೆಲ್ಲ ಆಗೋದು ಅಂತೇಳಿ ಆದರೆ ತೆಗಿಬೇಕಾಗ್ತದೆ ಅದು ನಮಗೆ ಗೊತ್ತಾಗೋದಿಲ್ಲ ಕೆಲವು ಸಲ ಆಗಿ ಹೋಗ್ತದೆ ಆಯಿತಾ ಸರಿಯಾಗಿ ಮಗುಚಿಕೊಂಡು ಮಿಡಿಯನ್ನು ಇದು ಮಾಡಿಕೊಳ್ಬೇಕು ಉಪ್ಪಿನಲ್ಲಿ ಮುಳುಗಿ ನಿಲ್ಲುವ ರೀತಿಯಲ್ಲಿ ಮಾಡಬೇಕು ಮಾವಿನ ಮಿಡಿಗೆ ಮೆಣಸು ಹಾಕಲಿಕ್ಕೆ ಸಾಧಾರಣ ಒಂದು 10-12 ದಿವಸ ಹಾಕ್ಬೋದು ಇದೀಗ ನಾವು ಇದು ಮಾವಿನ ಮಿಡಿಯನ್ನು ಉಪ್ಪಿನಲ್ಲಿ ಹಾಕಿ 14 ದಿವಸ ಆಯಿತು ಎರಡು ದಿವಸ ಜಾಸ್ತಿ ಆಯಿತು ಅದು ಕೂಡ ತೊಂದರೆ ಅಂತ ಇಲ್ಲ ಈಗ ನಾವು ಮಗಚಿಕೊಂಡೆಲ್ಲ ಇದ್ದೆವು ಸರಿಯಾಗಿ ನಾವಿಲ್ಲಿ ಮಿಡಿಗೆ ಫಸ್ಟಿಗೆ ಉಪ್ಪು ಹಾಕ್ತೇವಲ್ಲ ಉಪ್ಪು ಹಾಕುವಾಗ ಎಂತ ಗಮನಿಸಬೇಕಾದ್ರು ಅಂತ ಹೇಳಿದರೆ ಒಂದು 10 ಕೆಜಿಯಷ್ಟು ಮಿಡಿ ಇದ್ದರೆ 10 ಕೆಜಿಗೆ 1.5 ಕೆಜಿಯಷ್ಟು ಉಪ್ಪು ಬೇಕಾಗ್ತದೆ ಆಯಿತಾ ಸಾಧಾರಣ ಇದರಲ್ಲಿ ಮತ್ತು ಹುಳಿ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ಮಾವಿನ ಮಿಡಿ ಎಷ್ಟು ಹುಳಿ ಉಂಟು ಅದಕ್ಕೆ ಬೇಕಾದ ರೀತಿಯಲ್ಲಿ ಉಪ್ಪು ಹಾಕೋದು ಜಾಸ್ತಿ ಹುಳಿ ಉಂಟು ಅಂತ ಹೇಳಿದರೆ 2 ಕೆಜಿಯಷ್ಟು ಬೇಕಾದರೂ ಉಪ್ಪು ಹಾಕಿಕೊಳ್ಬೋದು ಇದರಲ್ಲೊಂದು 25 ಕೆಜಿಯಷ್ಟು ಮಿಡಿ ಹಿಡಿತದೆ ಇದಕ್ಕೊಂದು 3-3.5 ಕೆಜಿಯಷ್ಟು ಉಪ್ಪನ್ನು ಹಾಕಿಕೊಳ್ಬೋದು ಮತ್ತು ನೀರೆಲ್ಲ ಬಿಟ್ಟ ಮೇಲೆ ಈ ರೀತಿಯಾಗಿ ಕೈ ಹಾಕ್ತೇವಲ್ಲ ಹಾಗೆ ಕೈ ಹಾಕುವಾಗ ನೋಡಿ ಅಡಿಯಲ್ಲಿ ಸ್ವಲ್ಪ ಉಪ್ಪು ಸಿಗಬೇಕು ಈ ರೀತಿಯಾಗಿ ಎಷ್ಟು ಉಪ್ಪು ಇರಬೇಕು ಮಿಡಿಗೆ ಮೆಣಸು ಹಾಕುವ ಮೊದಲು ನಾವು ಆ ಮಿಡಿಯನ್ನು ಸ್ವಲ್ಪ ಈ ಉಪ್ಪು ನೀರಿಂದೆಲ್ಲ ತೆಗೆದು ಸರಿಯಾಗಿ ಒಣಗಿಸಬೇಕಾಗ್ತದೆ ಹಾಗೆ ಒಂದು ಪಾತ್ರ ಬಟ್ಟೆಯನ್ನು ಇಟ್ಟಿದ್ದೇನೆ ನೋಡಿ ಅಡಿಯಲ್ಲಿ ಒಂದು ಪಾತ್ರ ಉಂಟು ಉಪ್ಪು ನೀರು ಕೆಳಗೆ ಬೀಳೋದು ಬೇಡ ಅಂತೇಳಿ ಗೋಣಿಯೆಲ್ಲ ಹಾಕಿಕೊಂಡು ವ್ಯವಸ್ಥೆ ಮಾಡಿದ್ದೇನೆ ಇನ್ನೀಗ ಈ ಮಿಡಿಯನ್ನು ಬಾಚಿ ಬಾಚಿ ಬುಟ್ಟಿಯಲ್ಲಿ ಹಾಕುವಂಥದ್ದು ಆಯಿತಾ ಸಾಧಾರಣ ಒಂದು 1 ಕ್ವಿಂಟಲ್ನಷ್ಟು ಮಿಡಿ ಇರ್ಬೋದು ಇದರಲ್ಲಿ ಕೆಜಿಗೆ ಒಂದು 50ರಷ್ಟು ಮಿಡಿ ಅಂತ ಹೇಳಿದರೆ 1 ಕ್ವಿಂಟಲ್ ಆಗ್ತದೆ 5,000 ಮಿಡಿ ಆಗ್ತದೆ 1 ಕ್ವಿಂಟಲ್ಗೆ ಫ್ರೆಂಡ್ಸ್ ಈಗ ನಮಗೆ ಮಿಡಿಯನ್ನೆಲ್ಲ ಬಾಚಿ ಆಯಿತು ಬುಟ್ಟಿಯಲ್ಲಿ ಹಾಕಿದ್ದೇನೆ 1.5 ಬುಟ್ಟಿಯಷ್ಟು ಮಿಡಿ ಉಂಟು ಇದನ್ನು ಇನ್ನೀಗ ಒಂದು ಬಟ್ಟೆ ಹಾಕಿದ್ದೇನೆ ನೋಡಿ ಇಲ್ಲಿ ಕಾಣ್ತಾ ಉಂಟು ನಿಮಗೆ ಆ ಬಟ್ಟೆಯಲ್ಲಿ ಹಾಕಿ ಹರಡಿಕೊಳ್ಳಿಕ್ಕುಂಟು ಹರಡಿ ಮತ್ತು ಈ ಕಪ್ಪಾದಂಥ ಮಿಡಿಯನ್ನು ಕೊಳೆದಿರುವಂಥ ಮಿಡಿಯೆಲ್ಲ ಇದ್ದರೆ ಅದನ್ನೆಲ್ಲ ಹೆಕ್ಕಲಿಕ್ಕುಂಟು ಇನ್ನೀಗ ಇದನ್ನು ಬಟ್ಟೆಯಲ್ಲಿ ಹರಡಿಕೊಳ್ಳೋದು ನೋಡಿ ಈ
ಈ ಮಿಡಿಯಲ್ಲಿರುವಂಥ ಉಪ್ಪು ನೀರಿನ ಪಸ ಉಂಟಲ್ಲ ಇದನ್ನೆಲ್ಲ ಈ ಬಟ್ಟೆಯಲ್ಲಿ ಹಾಕಿಯಾಗುವ ಸ್ವಲ್ಪ ನೀರಿನ ಪಸ ಎಲ್ಲ ಆರ್ತದೆ. ಈಗಲೇ ನಾವೆಲ್ಲರೂ ಸೇರಿಕೊಂಡು ಕಪ್ಪು ಮಿಡಿ ಕಪ್ಪಾದಂಥ ಮಿಡಿ ಮತ್ತು ಸ್ವಲ್ಪ ಕೊಳ್ಳಿಲಿಕ್ಕೆ ಪ್ರಾರಂಭ ಸ್ವಲ್ಪ ಮೆತ್ತಗಿರುವಂಥ ಮಿಡಿಯನ್ನೆಲ್ಲ ಹೆಕ್ಕಿಕೊಳ್ತಾ ಇದ್ದೇವೆ. ಅದನ್ನೆಲ್ಲ ಉಪ್ಪಿನಕಾಯಿ ಒಟ್ಟಿಗೆ ಸೇರಿಸಬಾರ್ದು, ಯಾಕೆಂತ ಹೇಳಿದರೆ ಉಪ್ಪಿನಕಾಯಿ ಇಡೀ ಹಾಳಾಗ್ತದೆ, ಇದು ತುಂಬ ಟೈಮಿಗೆ ಇಡುವಂಥದ್ದಲ್ಲ. ಇದರಲ್ಲಿ ಕಪ್ಪಾದಂತಹ ಮಿಡಿ ಇರ್ತದಲ್ಲ ಅದು ಒಳ್ಳೆದಿರ್ತದೆ ಕೆಲವೆಲ್ಲ, ಅದನ್ನು ಬೇಗನೆ ಉಪ್ಪಿನಕಾಯಿ ಮಾಡಿ ಉಪಯೋಗಿಸಿಕೊಳ್ಬೋದು. ಈಗ ನಮಗೆ ಇದರಲ್ಲಿ ಹರಗಿದಂತಹ ಮಿಡಿ ಉಂಟಲ್ಲ ಅದರಲ್ಲೆಲ್ಲ ಕಪ್ಪು ಮಿಡಿ ಆದದ್ದು ಮತ್ತು ಕೊಳ್ತದ್ದು ಕೆಲವು ಕಾಸೆ ಆದಂತಹ ಮಿಡಿ ಎಲ್ಲ ಉಂಟು, ಎಲ್ಲ ಹೆಕ್ಕಿ ಆಯಿತು ಆಲ್ಮೋಸ್ಟು. ಇನ್ನೀಗ ಅದರ ಪಸೆ ಎಲ್ಲ ಸ್ವಲ್ಪ ಆರಲಿ, ಅಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾದಂಥ ಅರಪ್ಪನ್ನೆಲ್ಲ ಮಾಡಲಿಕ್ಕೆ ಹೊರಡುವ, ರೆಡಿ ಆಗುವ. ಇದರಲ್ಲಿ ಉಳಿದಿರುವಂಥ ಉಪ್ಪು ನೀರು ಉಂಟಲ್ಲ ಇದನ್ನು ನಾವಿಲ್ಲಿಗೆ ಉಪ್ಪಿನಕಾಯಿಯ ಮಸಾಲೆ ಮಾಡಲಿಕ್ಕೆ ಉಪಯೋಗಿಸ್ತಾ ಇಲ್ಲ, ಕೆಲವರು ಇದನ್ನು ಕೂಡ ಉಪಯೋಗಿಸ್ತಾರೆ. ಆಯಿತಾ, ಇದನ್ನು ಉಪಯೋಗಿಸಿದರೆ ಪರಿಮಳ ಜಾಸ್ತಿ, ಯಾಕೆಂತೇಳಿದರೆ ಮಾವಿನ ಮಿಡಿಯ ಸೊನ್ನೆ ಎಲ್ಲ ಇರ್ತದಲ್ಲ, ಇದರ ಕಲರ್ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಇದನ್ನು ಉಪಯೋಗಿಸಾದರೂ ಕೂಡ ಸರಿಯಾಗಿ ಕುದಿಸಿ ತಣ್ಣಿಸಿ ಎಲ್ಲ ಮಾಡಬೇಕಾಗ್ತದೆ, ಅದಕ್ಕೆ ತುಂಬ ಸಮಯ ಹಿಡಿತದೆ. ಹಾಗಾಗಿ ನಾವು ಇಲ್ಲಿ ಎಂತ ಮಾಡ್ತೇವೆ ಅಂತ ಹೇಳಿದರೆ ಮೊದಲೇ ಬೇರೆ ಕಡು ಉಪ್ಪು ನೀರು ಮಾಡಿಟ್ಟುಕೊಂಡು ಕುದಿಸಿಟ್ಟುಕೊಂಡು ಅದನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು. ಇದನ್ನು ಉಪಯೋಗಿಸಿದರೂ ಕೂಡ ತಪ್ಪಲ್ಲ, ಆಯಿತಾ, ಸರಿಯಾಗಿ ಕುದಿಸಿಕೊಳ್ಬೇಕಾಗ್ತದೆ. ಇದರಲ್ಲಿ ಉಳಿದಿರುವಂಥ ಉಪ್ಪು ನೀರು ಉಂಟಲ್ಲ ಇದನ್ನು ತೆಂಗಿನ ಮರದ ಬಿಡಕ್ಕೆ ಫರ್ಟಿಲೈಸರ್ ಆಗಿ ಹಾಕಿಕೊಳ್ಳುವಂಥದ್ದು. ಕಾಳುಮೆಣಸಿನ ಬಳ್ಳಿ ಎಲ್ಲ ಇದ್ದರೆ ಸ್ವಲ್ಪ ದೂರದಿಂದ ಹಾಕಿಕೊಂಡ್ರೆ ಒಳ್ಳೆಯದು, ಯಾಕೆಂತೇಳಿದರೆ ಮೆಣಸಿನ ಬಳ್ಳಿ ಕರಂಚಿ ಹೋಗ್ತದಿಲ್ಲ ಇದ್ರೆ. ಫ್ರೆಂಡ್ಸ್, ಇನ್ನೀಗ ನಾವು ಮಿಡಿ ಉಪ್ಪಿನ ಹಾಗಿರುವಂಥ ಅರೆಪ್ಪನ್ನು ಕಡಿಯುವ. ಕಡಿಲಿಕ್ಕೆ ಅಂತೇಳಿ ನೋಡಿ, ಇಲ್ಲಿ ನಾವು ಉಪ್ಪು ನೀರು ಕಡು ಉಪ್ಪು ನೀರನ್ನು ಮಾಡಿಟ್ಟಿದ್ದೇವೆ ಮೊದಲೇ, 2 ದಿವಸ ಮುಂಚೆ ಮಾಡಿಟ್ಟಿರುವಂಥದ್ದು, ಸರಿಯಾಗಿ ತಣ್ಣಿದೆ. ಯಾಕೆಂತೇಳಿದರೆ ಸಾಧಾರಣ ನಾವು ನೀರನ್ನು ಕುದಿಸ್ತೇವಲ್ಲ, ಅದಾದರೆ ಬೇಗ ತಣಿತದೆ. ಈ ಕಡು ಉಪ್ಪು ನೀರು ಅಷ್ಟು ಬೇಗ ತಣಿಯೋದಿಲ್ಲ, ಅಷ್ಟು ಸರಿಯಾಗಿ ತಣಿದಿದ್ರೆ ಉಪ್ಪು ಮಿಡಿ ಉಪ್ಪಿನಕಾಯಿ ಕೂಡ ಹಾಳಾದಿತ್ತು. ಅದೇ ರೀತಿ ಒಂದು ವಾರ ಮೊದಲೇ ನಾವು ಮೆಣಸು ಮತ್ತು ಸಾಸಿವೆ ಎಲ್ಲ ತೊಳೆದು ಸರಿಯಾಗಿ ಒಣಗಿಸಿ ಇಟ್ಟಿದ್ದೇವಲ್ಲ, ಅದನ್ನು ಮಿಲ್ಲಿನಲ್ಲಿ ಕೊಟ್ಟು ಹುಡಿ ಮಾಡಿ ತಗೊಂಡು ಬಂದಿದ್ದೇವೆ. ಯಾಕೆಂತೇಳಿದರೆ ಕಡೀಲಿಕ್ಕೆ ಸುಲಭ ಆಗಲಿ ಬೇಕಾಗಿಲ್ಲ, ಇದ್ರೆ ಕಡಿದುಕೊಳ್ಬೇಕಾಗ್ತದೆ, ತುಂಬ ಹೊತ್ತು ಬೇಕು ಸಾಸಿವೆ ಎಲ್ಲ ಸಣ್ಣ ಆಗಲಿಕ್ಕೆ. ಅದೇ ರೀತಿಯಲ್ಲಿ ಉಪ್ಪಿನಕಾಯಿಗೆ ಕಡಿಯುವ ಕಲ್ಲು ಕೂಡ ಸರಿಯಾಗಿ ತೊಳೆದು ಒಣಗಿಸಿಟ್ಟಿದ್ದೇನೆ, ಸ್ವಲ್ಪ ಕೂಡ ನೀರಿನ ಬಸ ಇಲ್ಲ. ಉಪ್ಪಿನಕಾಯಿಗೆ ಉಪಯೋಗಿಸುವಂಥ ಯಾವ ಪಾತ್ರೆ ಆಗಲಿ ಕೈ ಆಗಲಿ ಸ್ವಲ್ಪ ಕೂಡ ನೀರಿನ ಬಸ ಇರಬಾರ್ದು, ಇಲ್ಲದ್ರೆ ಹಾಳಾಗಿ ಹೋಗ್ತದೆ ಉಪ್ಪಿನಕಾಯಿ. ಒಂದು ಅರ್ಧ ಸೇರಿನಷ್ಟು ಮೆಣಸಿನ ಹುಡಿಯನ್ನು ಹಾಕಿಕೊಳ್ತೇನೆ. ನಮ್ಮ ಇಲ್ಲಿಯ ಪಾಕ ಹೇಗೆ ಅಂತೇಳಿದರೆ, 1 ಕೆಜಿ ಮೆಣಸಿನ ಹುಡಿಗೆ 2 ಕೆಜಿಯಷ್ಟು ಸಾಸಿವೆ ಹುಡಿ ಅರಿತೆ. ಈಗ ಅರ್ಧ ಸೇರಿನಷ್ಟು ಮೆಣಸಿನ ಹುಡಿಗೆ, 1 ಸೇರಿನಷ್ಟು ಸಾಸಿವೆ ಹುಡಿ ಹಾಕಿಕೊಂಡೆ. ಒಂದು ಹದ ಹಾಕಿ 1 ಸೌಟಿನಷ್ಟು ಅರಸಿನ ಹುಡಿಯನ್ನು ಹಾಕ್ತೇನೆ. ಒಣಗಿರುವಂಥ ಒಂದು ಪಾಟೆಯನ್ನು ತೆಗೆದುಕೊಂಡ್ರೆ ಆಯಿತು. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಬೇಕಾದಾಗೆ ಉಪ್ಪು ನೀರನ್ನು ಸೇರಿಸಿಕೊಳ್ಳೋದು. ಆಯಿತಾ, ನೋಡಿ ಉಪ್ಪು ನೀರು ಹಾಕಿ ಕಡಿತಾ ಇದ್ದೇವೆ. ನೋಡಿ ಸ್ವಲ್ಪ ಒದಾಗಿ ಬರ್ತಾ ಉಂಟು. ಈ ಸಂದರ್ಭದಲ್ಲಿ ಕೈಯನ್ನು ಹಾಕೋದೆಲ್ಲ ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು, ಅಂದರೆ ಮತ್ತೆ ತುಂಬ ಕೈ ಹೊಗೆ ಬರೋದೆಲ್ಲ ಆಗ್ತದೆ. ಹಾಗಾಗಿ ಆದಷ್ಟು ಕೈಗೆ ಹಿಡಿಸದಿದ್ರೆ ಒಳ್ಳೆಯದು. ಸ್ವಲ್ಪ ಸ್ವಲ್ಪ ಹಿಡಿದು ಹೋಗ್ತದೆ, ಮತ್ತೆ ಬೇರಿಸುವಾಗೆಲ್ಲ ಕೈಗೆ ಹಾಕಬೇಕಾಗ್ತದೆ. ಎಲ್ಲ ಉಪ್ಪಿನಕಾಯಿಯ ಮಸಾಲೆಯನ್ನು ಕೂಡ ಕಡ್ದಾಯಿತು. ನೋಡಿ ನಮಗೆ ಅರಪ್ಪನ್ನೆಲ್ಲ ಕಡ್ದಾಗುವಾಗ ಮಾವಿನ ಮಿಡಿ ಕೂಡ ಸರಿಯಾಗಿ ಪಸ ಎಲ್ಲ ಹರಿ ಸೆಟ್ ಆಗಿದೆ. ಇನ್ನೀಗ ಮಾವಿನ ಮಿಡಿಯನ್ನು ಇದಕ್ಕೆ ಸೇರಿಸೋದು, ಸರಿಯಾಗಿ ಬೇಯಿಸಿಕೊಂಡು ಒಂದು ಬರಣಿಗೆ ತುಂಬಿಸುವಂಥದ್ದು. ಬರಣಿಯಲ್ಲಿ 1/4 ವಾಸಿಯಷ್ಟು ತುಂಬಿಸಿಕೊಂಡೆ, ಸ್ವಲ್ಪ ಜಾಗ ಬಿಟ್ಟಿದ್ದೇನೆ. ಯಾಕೆಂತೇಳಿದರೆ ಇಲ್ಲಿ ದಪ್ಪ ರಪ್ಪು ಮಾಡಿ ಇಟ್ಟದುಂಟಲ್ಲ ಬಾಯರಪ್ಪಿಗೆ ಅಂತೇಳಿ, ಇದನ್ನೊಂದು ಸ್ವಲ್ಪ ಮೇಲಿನಿಂದ ದಪ್ಪಕ್ಕೊಂದಿಷ್ಟು ದಪ್ಪಕ್ಕೆ ಬಾಯರಪ್ಪು ಅಂತೇಳಿ ಹಾಕುವ ಕ್ರಮ ಉಂಟು. ಹೀಗೆ ಹಾಕಿದರೆ ಮಿಡಿ ಏರ್ ಟೈಟ್ ಆಗಿ ನಿಲ್ತದೆ, ಗಟ್ಟಿಗೆ ಹಾಳಾಗೋದು ಕೂಡ ಇಲ್ಲ. ಹೊರಗಡೆ ಹಿಡಿದಿರುವಂಥದ್ದನ್ನೆಲ್ಲ ಚೆಂದಾಗಿ ಕ್ಲೀನ್ ಮಾಡಿಕೊಳ್ಬೇಕು, ಇಲ್ಲದ್ರೆ ಅದರಿಂದಾಗಿಯೇ ಸ್ವಲ್ಪ ಉಪ್ಪಿನಕಾಯಿ ಹಾಳಾಗೋದೆಲ್ಲ ಉಂಟು. ಇನ್ನೀಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ತೊಟ್ಟೆಯನ್ನು ಇಟ್ಟು ಅದರ ಮೇಲಿನಿಂದ ಬಟ್ಟೆಯ ಮೇಲಿನಿಂದ ಒಂದು ಪೇಪರನ್ನು ಇಟ್ಟು ಗಟ್ಟಿಯಾಗಿ ಕಟ್ಟಿಕೊಳ್ಳೋದು. ಫ್ರೆಂಡ್ಸ್, ಈಗ ನಮಗೆ ಉಪ್ಪಿನಕಾಯನ್ನೆಲ್ಲ ಬರಣಿಯಲ್ಲಿ ಮತ್ತು ಈ ಪ್ಲಾಸ್ಟಿಕ್ ಪಾತ್ರದಲ್ಲೆಲ್ಲ ಹಾಕಿ ಆಯಿತು. ಎಲ್ಲವನ್ನು ಕೂಡ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೋಡಿ ಈ ಪಾತ್ರದ ಸೈಡಲ್ಲಿ ಇರುವಂಥ ಹಿಡಿದಿರುವಂಥದ್ದನ್ನೆಲ್ಲ ಒರೆಸಿ ಆಗಿದೆ. ಇನ್ನೀಗ ಮುಚ್ಚಳವನ್ನು ಮುಚ್ಚಿ ಏರ್ಟೈಟಾಗಿ ಇಡಬೇಕಾಯ್ತಾ, ಗಟ್ಟಿಯಾಗಿ ಮುಚ್ಚಿಟ್ರೆ ಆಯ್ತೀನಿ. ಸಾಧಾರಣವಾಗಿ 1-2 ತಿಂಗಳನ್ನ ಕಾಲ ನಾವು ಇದನ್ನು ಹೀಗೆ ಇಡಬೇಕು, ಯಾಕೆಂತ ಹೇಳಿದರೆ ಉಪ್ಪಿನಕಾಯಿಗೆ
ಆ ಮೆಣಸು ಮತ್ತು ಸಾಸಿವೆಲ್ಲ ಈಗಲೇ ಸೇರಿಸಿದ್ದಲ್ಲ ಅದೆಲ್ಲ ಸರಿಯಾಗಿ ಹಿಡಿದುಕೊಳ್ಳಿಕ್ಕೆ 2 ತಿಂಗಳು ಟೈಮ್ ಬೇಕಾಗ್ತದೆ. ಆ ನಂತರ ಇದನ್ನು ತೆಗೆದುಕೊಳ್ಳುವಂಥದ್ದು ಟೈರ್ ಟೈಟ್ ಆಗಿ ಮುಚ್ಚಳ ಮುಚ್ಚಿ ಎಲ್ಲ ಒಳ್ಳೆಯ ಸೇಫ್ ಆಗಿರುವಂಥ ಜಾಗದಲ್ಲಿ ಮಳೆ ಗಾಳಿ ಆಗಿರುವಂಥ ನೀರೆಲ್ಲ ಸರಿಯಾಗಿ ಅಷ್ಟು ಬೀಳದ ರೀತಿಯಲ್ಲಿ ಮನೆ ಒಳಗಡೆ ಇಟ್ಟುಕೊಳ್ಬೇಕು. ಬೆಚ್ಚಗಿಟ್ಟಷ್ಟು ಉಪ್ಪಿನಕಾಯಿ ಲೈಫ್ ಜಾಸ್ತಿ. 2 ವರ್ಷ 3 ವರ್ಷ ಆದರೂ ಹಾಳಾಗದ ಉಪ್ಪಿನಕಾಯಿ ಈಗ ಕೂಡ ಉಂಟು ನಮ್ಮಲ್ಲಿ ಸ್ಟಾಕ್ ಆಗಿ ಇಟ್ಟುಕೊಂಡು.